Hello everybody. We'll solve fifteen multiple choice questions from second language English paper. This was uh, asked in bangalore rural preparatory exam. I have with me Samai who will help us out with these questions okay Shatmarana, let's start the first question is about uh, what is the language function one sentence. ಐ ಆಮ್ ಸಾರಿ ಟು ನೋ ದಟ್ ವುಸ್ ನಾಟ್ ವೆಲ್ ಎಸ್ ಟೆ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಗಿವನ್ ಸೆಂಟೆನ್ಸ್ ನಿನ್ನೆ ನೀವು ಹುಷಾರಿಲ್ಲ ಅದನ್ನು ಕೇಳಿ ನಮ್ಗೆ ಬೇಜಾರಾಯಿತು ವಾಟ್ ಎಕ್ಸಾಕ್ಟ್ಲಿ ಇಸ್ ಇಟ್ ಅಂತ ಕ್ವೆಶನ್ ಇಸ್ ಇಟ್ ಅ ರಿಕ್ವೆಸ್ಟ್ ರಿಕ್ವೆಸ್ಟ್ ಅಂದರೆ ನೀವು ಏನೋ ಕೇಳೋದು ಮೇ ಹ್ಯಾವ್ ಯುವರ್ ಪ್ಯಾನ್ ಆರ್ ಕೆನ್ ಐ ಹ್ಯಾವ್ ಸಮ್ ವಾಟರ್ ಸೊ ಅದನ್ನು ರಿಕ್ವೆಸ್ಟ್ ಅಂತೀವಿ ಸೊ ದಿಸ್ ಇಸ್ ನಾಟ್ ಎ ರಿಕ್ವೆಸ್ಟ್ ರಿಗ್ರೆಟ್ ಅಂದರೆ ನೀವೇನೋ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮಾಪಣೆ ಕೇಳೋದು ದಟ್ ಇಸ್ ರಿಗ್ರೆಟ್ ಆರ್ ತಪ್ಪು ಮಾಡಿದರೆ ನೀವು ಅದಕ್ಕೆ ವಿಷಾದಿಸೋದು ದಟ್ ಈಸ್ ಕಾಲ್ಡ್ ರಿಗ್ರೆಟ್ ಸೊ ಇನ್ ದಿಸ್ ಕೇಸ್ ದಿಸ್ ಇಸ್ ನಾಟ್ ರಿಗ್ರೆಟ್ ಬಿಕಾಸ್ ನೀವು ವಿಷಾದಿಸ್ತಾ ಇಲ್ಲ ನೀವು ಸುಮ್ಮನೆ ಅವ್ರ ಪಾಪ ಅಯ್ಯೋ ನಿಮ್ಗೆ ಹಿಂಗೆ ಆಯಿತಲ್ಲ ಅಂತ ಸಿಂಪತಿ ಮಾಡ್ತಾ ಇದ್ದೀರ ಸಜೆಷನ್ ಅಂದರೆ ವೆನ್ ಯು ಆರ್ ಸಜೆಸ್ಟಿಂಗ್ ಸಮ್ಥಿಂಗ್ ನೀವು ರೆಕಮೆಂಡೇಶನ್ ಕೊಡ್ತಾ ಇದ್ದೀರಿ ಹೇ ಓದಪ್ಪ ನಾಳೆ ಎಕ್ಸಾಮ್ ಇದೆ ಪ್ಲೀಸ್ ಸ್ಟಡಿ ಫಾರ್ ಎಕ್ಸಾಮ್ಸ್ ಟು ಮಾಡೋ ದಟ್ ಈಸ್ ಅ ಸಜೆಷನ್ ಸಿಂಪತೈಸಿಂಗ್ ಅಂದರೆ ಓಹ್ ನಿಂಗೆ ಹಿಂಗೆ ಆಗೋಯ್ತಲ್ಲ ಅಂತ ನೀವೊಂಥರ ಅವ್ರಿಗೆ ಸಾಂತ್ವನ ನಾಟ್ ಶ್ಯೂರ್ ಸಾಂತ್ವನ ಇಸ್ ದ ಕರೆಕ್ಟ್ ವರ್ಡ್ ಇನ್ ಕನ್ನಡ ಬಟ್ ಸಿಂಪತಿ ತೋರಿಸೋದು So in this case, what is happening is actually we are showing some sympathy. So Adrinda, correct answer, sympathizing. The word which co-locates with flowing. Flowing Jute uh, ya word use Let's ask Samay. Samay which one do you think is the answer? I think it's rivers. Okay, so Samay thinks it is flowing rivers, uh, which is correct because flowing winds are uh, flowing crowds are uh, the flowing fish and uh, ವರ್ಡ್ ಇಲ್ಲ ಇದನ್ನು ಯೂಸ್ ಮಾಡಲ್ಲ ನಾವು ಫ್ಲೋಯಿಂಗ್ ರಿವರ್ಸ್ ಅಂತ ಯೂಸ್ ಮಾಡ್ತೀವಿ ಬಿಕಾಸ್ ನದಿಗಳು ಹರಿತವೆ ಹರಿಯುತ್ತದೆ ಹರಿತವೆ ಅಲ್ಲ ಮೂರನೇದು ವರ್ಡ್ ದಟ್ ಹ್ಯಾಸ್ ತ್ರೀ ಸಿಲೆಬಲ್ಸ್ ನಾವು ತ್ರೀ ಸಿಲೆಬಲ್ಸ್ ಅಂದ್ರೆ ಯಾವ್ದು ಮೂರು ವಬಲ್ ಇದೆ ಮೂರು ವಬಲ್ ಸೌಂಡ್ ಇದೆ ಅಂತ ನೋಡ್ಬೇಕು ನಾವು ಕ್ಲೈಮ್ಸ್ ಅನ್ನೋದು ಒಂದೇ ಒಂದು ಬಬಲ್ ಸೌಂಡ್ ಇರುತ್ತೆ ಕ್ಲೈಮ್ ಇಲ್ಲಿ ಐ ಇದೆ ನೋಡಿ ಇದೊಂದೇ ಬಬಲ್ ಸೌಂಡ್ ಇರುತ್ತೆ ಸೊ ದಿಸ್ ಇಸ್ ನಾಟ್ ವೆಟ್ ಅಬೌಟ್ ಮರ್ಸಿ ವಿ ಮೈ ಥಿಂಕ್ ದಟ್ ಇಟ್ ವಾಸ್ ಓನ್ಲಿ ಒನ್ ಬಬಲ್ ಸೌಂಡ್ ಬಟ್ ಆಕ್ಚುಲಿ ಇಟ್ ಹ್ಯಾಸ್ ಟು c another the end even though it is y it sounds like an i so mercy is two vowel uh, syllable so this is basically two syllable uh, sound and the third one is a dictation now dictation is actually three syllable i this is the first syllable and then there is a a dictation so the in non syllable but the e i o because they are together they form the third syllable so the dictation is the third one ಅಂಡ್ ಯೂಶ್ವಲಿ ಈ ತರ ಎರಡು ಬಬಲ್ಸ್ ಒಟ್ಟೊಟ್ಟಿಗೆ ಬಂದ್ರೆ ದೇ ಓನ್ಲಿ ಕಾಂಟ್ರಿಬ್ಯೂಟ್ ಟು ಒನ್ ಸಿಲೆಬಲ್ ರಾಧರ್ ದಾನ್ ಟೂ ಸಿಲೆಬಲ್ಸ್ ಓಕೆ ದೆನ್ ವಿ ದ ಫೋರ್ತ್ ವಿನ್ ವಿಚ್ ಇಸ್ ಬ್ಲೆಸ್ಡ್ ಇಲ್ಲಿ ಎರಡು ಬಬಲ್ಸ್ ಇದೆ ಆದ್ರಿಂದ ಇಲ್ಲಿ ದಿಸ್ ಇಸ್ ಸಿಲೆಬಲ್ ಸೊ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕೇಸ್ ಇಸ್ ಡಿಕ್ಟೇಷನ್ ಸೊ ಜಸ್ಟ್ ರಿಮೆಂಬರ್ ಮರ್ ಸಿ ಈ ಎಲ್ಲ ಸಿಲ್ ವೈ ಇದ್ರೆ ಇಟ್ ಆಡ್ಸ್ ಅ ಸಿಲೆಬಲ್ ಡಿಕ್ಟೇಷನ್ ತರ ಎರಡು ವಬಲ್ ಒಟ್ಟಿಗೆ ಇದ್ರೆ ಇಟ್ ಬೇಸಿಕ್ಲಿ ಮೇಕ್ಸ್ ಇಟ್ ಅ ಸಿಂಗಲ್ ಸಿಲೆಬಲ್ ಇದು ಫೋರ್ ಸಿಲೆಬಲ್ ಅಲ್ಲ ಇದು ಇದು ತ್ರೀ ಸಿಲೆಬಲ್

ಅಂದರೆ ನಿಮಗೆ ರಾಧಾ ಹೆಲ್ಪ್ ಮಾಡುತ್ತಾರೆ ವುಡ್ ಬಿ ಅಂತಿದೆ ಸೊ ದಿಸ್ ಸೌಂಡ್ಸ್ ಕರೆಕ್ಟ್ ವಿಲ್ ಸಿ ದ ನೆಕ್ಸ್ಟ್ ಒನ್ ಯು ವಿಲ್ ಬಿ ಹೆಲ್ಪ್ ಬೈ ರಾಧಾ ದಿಸ್ ಇಸ್ ಮೋರ್ ಸರ್ಟನಿಟಿ ಯು ವಿಲ್ ಬಿ ಅಂದರೆ ನಿಮ್ಗೆ ರಾಧಾ ಹೆಲ್ಪ್ ಮಾಡ್ತಾರೆ ದಿಸ್ ಲುಕ್ಸ್ ದ ಕ್ಲೋಸೆಸ್ಟ್ ಅಂಡ್ ಕರೆಕ್ಟ್ ಆನ್ಸರ್ ಯು ಆರ್ ಬೀಯಿಂಗ್ ಹೆಲ್ಪ್ಡ್ ಬೀಯಿಂಗ್ ಹೆಲ್ಪ್ಡ್ ಅಂದರೆ ಈಗ ಹೆಲ್ಪ್ ಮಾಡ್ತಾ ಇದ್ದಾರೆ ದಟ್ ಈಸ್ ನಾಟ್ ದ ಸೆಂಟೆನ್ಸ್ ಇಲ್ಲಿ ಹೇಳ್ತಾ ಇರೋದೇನು ಮುಂದೆ ಹೆಲ್ಪ್ ಮಾಡ್ತಾರೆ ಅಂತ ಆಯ್ತಾ ಇಲ್ಲಿ ಯು ಆರ್ ಬೀಯಿಂಗ್ ಹೆಲ್ಪ್ ಅಂದರೆ ಈಗ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಸೊ ದಿಸ್ ಇಸ್ ನಾಟ್ ದಿ ಕರೆಕ್ಟ್ ಆನ್ಸರ್ The last one is you have been helped by Radha and then Nimge helped Radha help already. So this is also not the correct sentence. choice A Mate B. So either it is you would be helped or it will be you will be helped and because the sentence starts with will we'll stick with the same one. So this is B, you will be helped by Radha is what we will pick as the answer. ಸೊ ಪ್ಯಾಸಿವ್ ಸೆಂಟೆನ್ಸ್ ಚೇಂಜ್ ಮಾಡಿ ಪ್ಯಾಸಿವ್ ಫಾರ್ಮ್ ಮಾಡುವಾಗ ವಿ ಆಲ್ವೇಸ್ ಹಾವ್ ಟು ಎನ್ಶೂರ್ ದ ಮೀನಿಂಗ್ ಡಸೆಂಟ್ ಚೇಂಜ್ ಪಾಸ್ಟ್ ಇದ್ರೆ ಪಾಸ್ಟ್ ಅಲ್ಲಿ ಇರಬೇಕು ಫ್ಯೂಚರ್ ಇದ್ರೆ ಫ್ಯೂಚರ್ ಇರಬೇಕು ಪ್ರೆಸೆಂಟ್ ಇದ್ರೆ ಪ್ರೆಸೆಂಟ್ ಇರಬೇಕು ಮೀನಿಂಗ್ ಚೇಂಜ್ ಆಗಬಾರ್ದು ಸೊ ಈ ತರ ಕ್ವಶನ್ ಬಂದಾಗ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಂಡಾಗ ನಿಮಗೆ ಮೀನಿಂಗ್ ಚೇಂಜ್ ಆದರೆ ಅದು ಕರೆಕ್ಟ್ ಆನ್ಸರ್ ಅಲ್ಲ ಇಲ್ಲ ಅಂದರೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ದಟ್ಸ್ ವಾಟ್ಸ್ ಒಂದಿಂಗ್ ಹೋಗೋಣ When the students dash talking, the teacher made an announcement. This is form and use madko. Verb terms usually sakato confusing confusing. So no one hangs all mad. Some what do you think is the answer? I think it stopped. So Samay says it stopped. Let's examine why it is stopped. first We have to find out what is the form of student. Students under is it first person? Is it I? No, it is not I.

ಪ್ಲೂರಲ್ ಆಗುತ್ತೆ ಸ್ಟೂಡೆಂಟ್ ಅಂತ ಕೊಟ್ಟಿದ್ರೆ ಇಟ್ ವುಡ್ ಹವ್ ಬಿನ್ ಸಿಂಗ್ಯುಲರ್ ಸೊ ಇನ್ ದ ಕೇಸ್ ಬಿಕಾಸ್ ಇಟ್ ಇಸ್ ಪ್ಲೂರಲ್ ವಿ ಹ್ಯಾವ್ ಟು ಪಿಕ್ ಎ ಕರೆಕ್ಟ್ ಎಕ್ಸಾಂಪಲ್ ಟು ಚೆಕ್ ಸೊ ಇಲ್ಲಿ ಥರ್ಡ್ ಪರ್ಸನ್ ಪ್ಲೂರಲ್ ಇದ್ದಾಗ ನಾವು ದೇ ಯೂಸ್ ಮಾಡಬೇಕು ಟು ಚೆಕ್ ಸೊ ಇಲ್ಲಿ ವೆನ್ ದೇ ಸ್ಟಾಪ್ಡ್ ಟಾಕಿಂಗ್ ದೇ ಜೊತೆ ನಾವು ಸ್ಟಾಪ್ಡ್ ಯೂಸ್ ಮಾಡ್ತೀವಿ ಅದೇ ಸ್ಟೂಡೆಂಟ್ ಆಗಿದ್ದರೆ ವೆನ್ ದ ಸ್ಟೂಡೆಂಟ್ ಸ್ಟಾಪ್ ಟಾಕಿಂಗ್ ದೇ ಮೊದಲು ಇಟ್ ಆಗಿದ್ರೆ ಆರ್ ಅಥವಾ ಶಿ ಆಗಿದ್ರೆ ವೆನ್ ಹೀ ಸ್ಟಾಪ್ ಸ್ಟಾಕಿಂಗ್ ಮಾಡಬೇಕಾಗಿತ್ತು ಬಟ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿರೋದ್ರಿಂದ ಓಕೆ ರಿಮೆಂಬರ್ ದಿಸ್ ಯು ಹ್ಯಾವ್ ಟು ಫಸ್ಟ್ ಫೈಂಡ್ ಔಟ್ ವೆದರ್ ಇಟ್ ಇಸ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಆರ್ ಥರ್ಡ್ ಪರ್ಸನ್ ಫಸ್ಟ್ ಪರ್ಸನ್ ಆದರೆ ಐ ಜೊತೆ ಯಾವ ವರ್ಡ್ ಬರುತ್ತೆ ಅದನ್ನ ನೋಡಿ ಸೆಕೆಂಡ್ ಪರ್ಸನ್ ಆದರೆ ಯು ಜೊತೆ ಯಾವ್ದು ವರ್ಡ್ ಬರುತ್ತೆ ನೋಡಿ ಥರ್ಡ್ ಪರ್ಸನ್ ಆದರೆ ಇಟ್ ಅಥವಾ ದೇ ಜೊತೆ ಯಾವ್ದು ಬರುತ್ತೆ ಅಂತ ಸಿಂಗ್ಲರ್ ಕ್ಲೂರಲ್ ವಿಲ್ ಡಿಸೈಡ್ ವಾಟ್ ವರ್ಬ್ ಟು ಯೂಸ್ ಐ ಆದರೆ

Um, it's ir. Uh, so irresponsible. Is the correct uh, opposite for im uh, im irresponsible, irresponsible unresponsible. Uh, these words don't exist in English. The correct answer is irresponsible. So, other in the prefix has to be ir. Let's go to the seventh question. Uh, this is a relatively easier question. Rana Pratap fought bravely against the Mughals. Bravely, under Yenu. ಸೊ ಇದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ವಾಟ್ ಇಸ್ ಇಟ್ ಸೇಯಿಂಗ್ ರಾಣಾ ಪ್ರತಾಪ್ ಮುಗಲ್ ಜೊತೆ ಹೊಡೆದಾಡಿದ್ರು ಹೇಗೆ ಫೈಟ್ ಮಾಡಿದ್ರು ಅದು ಹೇಳ್ತಾ ಇದಾರೆ ಹೇಗೆ ಫೈಟ್ ಮಾಡಿದ್ರು ಅಂದ್ರೆ ತುಂಬಾ ಬ್ರೇವ್ಲಿ ಫೈಟ್ ಮಾಡಿದ್ರು ಸೊ ಇಟ್ ಇಸ್ ಸೇಯಿಂಗ್ ಹೌ ಈ ಫಾಟ್ ವಿಚ್ ಮೀನ್ಸ್ ಫಾಟ್ ಅನ್ನೋದು ವರ್ಬ್ ಇಲ್ಲಿ ಬಿಕಾಸ್ ಇಟ್ಸ್ ಆಕ್ಷನ್ ಬ್ರೇವ್ಲಿ ಇಸ್ ಸೇಯಿಂಗ್ ಹೇಗೆ ಫಾಟ್ ಮಾಡಿದ್ರು ವಿಚ್ ಮೀನ್ಸ್ ಇಟ್ ಇಸ್ ಆಡಿಂಗ್ ಸಮ್ಥಿಂಗ್ ಟು ಹೌ ಫಾಟ್ ಆದ್ರಿಂದ ಇದು ಅಡ್ವರ್ಬ್ ಆಗುತ್ತೆ ಆಯ್ತಾ ಯೂಶ್ವಲಿ ಎಲ್ ವೈ ಇದ್ರೆ ಅದು ಅಡ್ವರ್ಬ್ ಆಗಿರುತ್ತೆ But mostly L Y L Y it will be an adverb. Next one. This is a very tricky question, so let's pay at some attention. Our success dash on our hard work. Our success dash on our hard work it is Yaudu. The correct answer depends on is the correct answer. Depends by, depends for, depends with work. ಇಲ್ಲಿ ಡಿಪೆಂಡ್ಸ್ ಆನ್ ಇಸ್ ಎ ಕರೆಕ್ಟ್ ಆನ್ಸರ್ ಅಂಡ್ ವೈ ಇಟ್ ಇಸ್ ಡಿಪೆಂಡ್ಸ್ ಆನ್ ಅಂದ್ರೆ ಬಿಕಾಸ್ ಸಕ್ಸಸ್ ಅನ್ನೋದು ಇಟ್ ಇಸ್ ಸಿಂಗ್ಯುಲರ್ ಸಕ್ಸಸ್ ಅನ್ನೋದು ಸಿಂಗ್ಯುಲರ್ ಸೊ ಇಲ್ಲಿ ಇಟ್ ಫಾರ್ಮ್ ಯೂಸ್ ಮಾಡಬೇಕಾಗತ್ತೆ ಇಟ್ ಡಿಪೆಂಡ್ಸ್ ಆನ್ ಅವರ್ ಹಾರ್ಡ್ ವರ್ಕ್ ಇಸ್ ಕರೆಕ್ಟ್ ಆದ್ರಿಂದ ವಿವ್ ಟು ಯೂಸ್ ಅವರ್ ಸಕ್ಸಸ್ ಡಿಪೆಂಡ್ಸ್ ಆನ್ ಅದೇ ನಾವು ಸಕ್ಸೆಸ್ ಅಂತ ಕೊಟ್ಟಿದ್ರೆ ಇದು ಡಿಪೆಂಡ್ ಆಗುತ್ತೆ ಡಿಪೆಂಡ್ಸ್ ಆಗಲ್ಲ ದಿಸ್ ವಿ ಹ್ಯಾವ್ ಟು ಯೂಸ್ ದ ಎಸ್ ಫಾರ್ಮ್ ಆಫ್ ದಿ ವರ್ಬ್ Platinum is the costliest metal of all. What is the comparative form? The comparative form, andhra, it is, Lear, costly, costlier, costliest. that is positive, comparative, and superlative. Il costlier, have option the norana. So there is this option which is costlier, and then there is this option which is costlier. Now ille costlier daga it has to compare with something, so it has to have a than of some kind. So ille platinum is costlier than any other metal is the correct answer. ದ್ಯಾನ್ ಇರಬೇಕು ಬಿಕಾಸ್ ಯು ಕಂಪೇರಿಟಿವ್ ಅಂದರೆ ಯು ಆರ್ ಕಂಪೇರಿಂಗ್ ವಿತ್ ಸಂಥಿಂಗ್ ಸೂಪರ್ ಲೇಟಿವ್ ಅಂದರೆ ಯೂ ಡೋಂಟ್ ಹಾವ್ ಟು ಕಂಪೇರ್ ಸೊ ಪ್ಲಾಟಿನಮ ಇಸ್ ಅ ಕಾಸ್ಟ್ಲೀಸ್ ಮೆಟಲ್ ಇಸ್ ಕರೆಕ್ಟ್ ಕಾಸ್ಟ್ಲಿಯರ್ ಅಂದಾಗ ಯು ಹಾವ್ ಟು ಹಾವ್ ಅ ದಾನ್ ನೆಕ್ಸ್ಟ್ ದಿಸ್ ಇಸ್ ಅ ಟ್ರಿಕಿ ಒನ್ ಅಗೇನ್ ಇದು ಸ್ವಲ್ಪ ರೂಲ್ಸ್ ಫಾಲೋ ಮಾಡಬೇಕು ಅವಾಗ ಗೊತ್ತಾಗತ್ತೆ ಆನ್ಸರ್ಗೆ ಲೆಟರ್ ಸಿ ವಾರ್ಡ್ ಇಟ್ ಇಸ್ ಇಫ್ ಯು ಹ್ಯಾಡ್ ಲೆಫ್ಟ್ ದ ಹೌಸ್ ಆಟ್ ಏಟ್ ಎ ಎಂ ಹಿ ಡ್ಯಾಶ್ ಆನ್ ಟೈಮ್ ಫಾರ್ ದಿ ಎಕ್ಸಾಮಿನೇಷನ್ ಅವನು ಎಂಟು ಗಂಟೆಗೆ ಬಿಟ್ಟಿದ್ರೆ ಅವನು ಎಕ್ಸಾಮ್ಗೆ ಹೋಗ್ತಿದ್ದ ಆನ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಸೊ ಕರೆಕ್ಟ್ ವರ್ಡ್ಸ್ ಯಾವುದು ವುಡ್ ಬಿ ವುಡ್ ಹ್ಯಾವ್ ಬೀನ್ ವಿಲ್ ಬಿ ವಿಲ್ ಹ್ಯಾವ್ ಬೀನ್ ದಿಸ್ ಇಸ್ ಟು ರಿಲೈ ಆನ್ ದಿಸ್ ಟೇಬಲ್ ಟು ಸಾಲ್ವ್ ದ ಪ್ರಾಬ್ಲಮ್ ಓಕೆ ಯಾಕೆ ಇಫ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ವಿಲ್ ಮತ್ತೆ ಇನ್ಫಿನಿಟಿವ್ ಇನ್ಫಿನಿಟಿವ್ ಅಂದರೆ ಟೂ ಫಾರ್ಮ್ ಆಫ್ ದ ವರ್ಡ್ ಆರ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕಾಗತ್ತೆ ಇಫ್ ಪಾಸ್ಟ್ ಟೆನ್ಸ್ ಇದ್ರೆ ವುಡ್ ಮತ್ತೆ ಇನ್ಫಿನಿಟಿವ್ ಯೂಸ್ ಮಾಡ್ಬೇಕಾಗತ್ತೆ ಇನ್ಫಿನಿಟಿವ್ ಫಾರ್ಮ್ ದ ವರ್ಡ್ If past perfect and sidre would have plus past participle use maravagathe. Past perfect andre had idre past perfect agirate had idre past perfect had illa andre, it will be past tense illi. If he left the house at 8 a.m., that means it's a past tense. If he had left anta idre, it is past perfect. So case -e, we have to stick to the third option. If you stick to the third option, it would is, it is would have and past participle form. Ily would have it is one option so the correct answer is would have been is the correct answer okay remember this table this table tells you what to use when so Ily, for example present tense if he leaves the house at 8 am he will be on time is the correct one if he le if he left the house at 8 am he would be on time is a correct one if he had left the house at 8 am he would have been is the correct one. So depending on what is the tense, you have to pick the correct main clause. Next one. Ragini can read fluently. Can't she? This is an easy one. A positive uh, question, positive statement, negative question. It has to be can't she? Can it? Can't she? Could it? Couldn't she? It's a tricky one. Let's explain why. He was a dash MLA. We have to use an article. So, what is an article to use? He was a dash MLA. MLA anodu, it starts with the letter M and we pronounce it like that. We don't say MLA, we say M L A. Okay, there are some abbreviations where we don't say the letter. For example, UNESCO. We don't say U N E S C O. Okay, we just say UNESCO we have when we say m l a we are starting with the pronunciation we are starting the pronunciation with the first letter m and m starts with a uh, e spell sound in the sgata therefore it's a vowel sound which means we have to use illy a allah we have to use, use an but in no question why don't we use the definite article ya marallah because i on yaro m l a we don't know who he is we don't know.

ಸ್ಪೆಸಿಫಿಕ್ ಆಗಿ ಅವರು ವೆಂಟಿಲೇಟರ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದಾರೆ ಈಸ್ ನಾಟ್ ಸಾಲ್ವಿಂಗ್ ಎನಿ ಅದರ್ ಪ್ರಾಬ್ಲಮ್ ಈಸ್ ಸಾಲ್ವಿಂಗ್ ಎ ಸ್ಪೆಸಿಫಿಕ್ ಪ್ರಾಬ್ಲಮ್ ವಿಚ್ ವಿರ್ ಟಾಕಿಂಗ್ ಇನ್ ದಿಸ್ ಕೇಸ್ ವಿಚ್ ಇಸ್ ಅಪ್ಲೈ ವೆಂಟಿಲೇಟರ್ ಆದ್ದರಿಂದ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು ಡೆಫಿನೆಟ್ ಆರ್ಟಿಕಲ್ ಯಾವುದು ದ ಸೊ ದಟ್ ಈಸ್ ದಿ ಕರೆಕ್ಟ್ ಆನ್ಸರ್ ಇಟ್ಸ್ ಅ ಬಿಟ್ ಟ್ರಿಕಿ ಒನ್ ರಿಮೆಂಬರ್ ಇಫ್ ಇಸ್ ಅನ್ ಅಬ್ರಿವೇಶನ್ ಯಾವ ಸೌಂಡ್ ಇಂದ ಶುರು ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ರಾಧರ್ ದೆನ್ ಯಾವ ಲೆಟರ್ ಇಂದ ಶುರು ಆಗುತ್ತೆ ಲೆಟರ್ಗೆ ಹೋಗ್ಬೇಡಿ ಸೌಂಡ್ ಹೋಗಿ ದೆನ್ ಯು ಕ್ಯಾನ್ ಡಿಸೈಡ್ what is the article? Okay, This is another tricky one. Let's explain why this is the case. KRS dam has been constructed dash the river Kaveri. This Dash. we if you are crossing something, we always use the word cross. You one the That is always used across. So, the correct answer is

ಗ್ರೌಂಡ್ ವೆಟ್ಟಿದೆ ಆದ್ದರಿಂದ ಮ್ಯಾಚು ಆಡಕ್ಕಾಗಲ್ಲ ಅಲ್ವಾ ಆದ್ದರಿಂದ ಇಸ್ ವಾಟ್ ಅದರ್ವೈಸ್ ಅಂದರೆ ತಪ್ಪಾಗುತ್ತೆ ಗ್ರೌಂಡ್ ವೆಟ್ಟಿದೆ ಇದೆ ಇಲ್ಲ ಅಂದರೆ ನಾವು ಮ್ಯಾಚ್ ಆಡಕ್ಕಾಗಲ್ಲ ದಟ್ ಇಸ್ ರಾಂಗ್ ಗ್ರೌಂಡ್ ವೆಟ್ಟಿರೋದ್ರಿಂದ ಮ್ಯಾಚ್ ಆಡೋಕ್ಕೆ ಆಗ್ತಾ ಇಲ್ಲ ವೆನ್ ದ ಗ್ರೌಂಡ್ ಇಸ್ ವೆಟ್ ವೆನ್ ದ ಮ್ಯಾಚ್ ಕೆನಾಟ್ ಬಿ ಪ್ಲೇಡ್ ಮ್ಯಾಚ್ ಆಡಕ್ಕಾಗಲ್ಲ ಅಂದರೆ ಗ್ರೌಂಡ್ ವೆಟ್ ಆಗುತ್ತೆ ದಟ್ ಇಸ್ ರಾಂಗ್ ಅದಲ್ಲ ಅರ್ಥ ದ ಗ್ರೌಂಡ್ ಇಸ್ ವೆಟ್ ವೈಲ್ಡ್ ಮ್ಯಾಚ್ ಕೆನಾಟ್ ಬಿ ಪ್ಲೇಡ್ ಮ್ಯಾಚ್ ಆಡೋಕೆ ಗ್ರೌಂಡ್ ವೆಟ್ ಇರುತ್ತೆ ನೋ ದಟ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಇಲ್ಲಿ ಗ್ರೌಂಡ್ ವೆಟ್ ಇದೆ ಆದ್ದರಿಂದ ನಾವು ಮ್ಯಾಚ್ ಆಡಕಾಗಲ್ಲ ಸೊ ಇಲ್ಲಿ ಸೋ ಬರುತ್ತೆ ಲಾಸ್ಟ್ ಕ್ವೆಶನ್ ಇದು ಸ್ವಲ್ಪ ಟ್ರಿಕಿ ಕ್ವೆಶನ್ ಇದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಭೀಮಾ ಹ್ಯಾಡ್ ದ ಡ್ಯಾಶ್ ಆಫ್ ಮೆನಿ ಎಲಿಫೆಂಟ್ಸ್ ಅಂತ ಇದೆ ಕರೆಕ್ಟ್ ಆನ್ಸರ್ ಇಸ್ ಸ್ಟ್ರೆಂತ್ ನೀವು ಗೆಸ್ ಮಾಡಿರ್ಬೋದು ಸ್ಟ್ರೆಂತ್ ಅಂತ ಬಿಕಾಸ್ ಇಫ್ ಯು ಹ್ಯಾವ್ ಲಿಸನ್ ಟು ಸಟ್ ಆಲ್ವೇಸ್ ಸೇ ಅವನಿಗೆ ಹತ್ತು ಆನೆಗಳ ಬಲ ಇದೆ ನೂರು ಆನೆಗಳ ಬಲ ಇದೆ ಅಂತ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾಲ್ಕು ವೇರಿಯಂಟ್ ಆಫ್ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇದೆ ಸ್ಟ್ರೆಂಥನ್ ಇದೆ ಸ್ಟ್ರೆಂತ್ ಇದೆ ಸ್ಟ್ರಾಂಗ್ಲಿ ಇದೆ ದೇರ್ ಆಲ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಸ್ಟ್ರಾಂಗ್ ಅಂದರೆ ಇಟ್ ಈಸ್ ಅನ್ ಅಬ್ಜೆಕ್ಟಿವ್ ಯಾಕೆ ವಿ ಕೆನ್ ಸೇ ಸ್ಟ್ರಾಂಗ್ ಪರ್ಸನ್ ಸ್ಟ್ರಾಂಗ್ ಬಿಲ್ಡಿಂಗ್ ಸ್ಟ್ರಾಂಗ್ ಸಮಥಿಂಗ್ ಸೊ ಯಾವಾಗಲೂ ನೌನ್ ಅನ್ನ ಅದು ಕ್ವಾಲಿಫೈ ಮಾಡುತ್ತೆ ಯಾವ ಥರ ನೌನ್ ಅಂತ ಹೇಳ್ತಾ ಸ್ಟ್ರೆಂಥನ್ ಅನ್ನೋದು ಏನು ವಾಟ್ ಯು ಥಿಂಕ್ ಥಿ ವಾಟ್ ವರ್ಬ್

ಇಲ್ಲಿ ನೋಡಿ ದ ಇದೆ ದ ಇದ್ರೆ ಏನರ್ಥ ವೆನ್ ಇಟ್ ಎಸ್ ಎ ದ್ ಮೀನ್ಸ್ ವಾಟ್ ಎರ್ ಇಟ್ ವಾಟ್ ಎವರ್ ಫಾಲೋಸ್ ಹ್ಯಾಸ್ ಟು ಬಿ ಅವು ಆರ್ಟಿಕಲ್ ಅನ್ನ ಬರೀ ನೌನ್ ಫ್ರೇಸ್ ಅಥವಾ ನೌನ್ ಮುಂಚೆ ಯೂಸ್ ಮಾಡ್ತೀವಿ ನಾವು ವರ್ಬ್ ಮುಂಚೆ ಅಥವಾ ಅಡ್ವರ್ಬ್ ಮುಂಚೆ ಎಲ್ಲ ಯೂಸ್ ಮಾಡಲ್ಲ ಸೊ ಆದ್ರಿಂದ ಇಲ್ಲಿ ಸ್ಟ್ರೆಂತ್ ಯೂಸ್ ಮಾಡಬೇಕು ಸೊ ದ ಕರೆಕ್ಟ್ ಆನ್ಸರ್ ಇಸ್ ಸ್ಟ್ರೆಂತ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೋಪ್ಫುಲಿ ದಿಸ್ ವಾಸ್ ಯೂಸ್ಫುಲ್ ಟು ಯು See you soon with another video. Till then, bye, thanks.